ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಬುಧವಾರದಂದು ಶೇಷಾದ್ರಿಪುರಂ ಕಾಲೇಜು ಸಭಾಂಗಣದಲ್ಲಿ ನಡೆದ ರಾಜ್ಯ ಸರ್ವ ಸದಸ್ಯರ ಸಭೆಯಲ್ಲಿ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಕೆ ಹನುಮಂತಪ್ಪನವರಿಗೆ ಹಾಗೂ ರಾಜ್ಯ ಸಹ ಕಾರ್ಯದರ್ಶಿಯಾದ ಸಿ ಎನ್ ಬೆಟ್ಟೇಗೌಡ ರವರುಗಳಿಗೆ ಸನ್ಮಾನ ಮಾಡಲಾಯಿತು ಹಾಗೂ ನೂತನ ರಾಜ್ಯಾಧ್ಯಕ್ಷರಾಗಿ ಎನ್ ರಾಜಗೋಪಾಲ್ರವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಕೆ ರಾಜುರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನಿತರ ಕೆಲವು ಪದಾಧಿಕಾರಿಗಳ ಆಯ್ಕೆಯನ್ನು ಸಹ ಮಾಡಲಾಯಿತು ನನ್ನ ಹೆಸರು ಡಾಕ್ಟರ್ ಕೆ ಹನುಮಂತಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ವಿ ಸೊ ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ನಿವೃತ್ತಿ ಹೊಂತ ಇದ್ದೀವಿ ಈ ದಿಸೆಯಲ್ಲಿ ಇವತ್ತು ಒಂದು ಜನರಲ್ ಬಾಡಿ ಮೀಟಿಂಗನ್ನು ಕರೆದಿದ್ದೇವೆ ಇವತ್ತು ನಮ್ಮ ರಾಜ್ಯ ಮಟ್ಟಕ್ಕೆ ಪದಾಧಿಕಾರಿಗಳನ್ನು ಒಂದು ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಜೊತೆಯಲ್ಲಿ ನಮ್ಮ ಸಂಘ ಮೂವತ್ತು ನಾಲ್ಕು ಜಿಲ್ಲೆಗಳಲ್ಲಿ ಸಂಘ ಭಾಳ ಗಟ್ಟಿಯಾಗಿ ಬೆಳೆಸಿದ್ದೇವೆ ಸುಮಾರಾಗಿ ನಾನು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ರವಿಕುಮಾರ್ ಅವರು ಜಿಲ್ಲೆ ಮತ್ತು ತಾಲೂಕುಗಳಿಗೆಲ್ಲ ಅಡ್ಡಾಡಿ ಸಂಘಟನೆಯನ್ನು ಪ್ರತಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಸಂಘಟನೆ ಕಟ್ಟುವಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ ಸೊ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಪರ್ಯಾಯವಾಗಿ ಏನಾದರೂ ರಾಜ್ಯದಲ್ಲಿ ಬೆಳೆದಿದೆ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅನ್ನೋದು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳು ಈ ಸಂಘವನ್ನು ಮುಂದೆ ಕಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ಸೊ ಇನ್ನೂ ಹಲವಾರು ಓಟಗಳನ್ನು ಸಹ ನಾವು ಮಾಡಿದ್ವಿ ಆದರೆ ಘನ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದ್ದು ಒಂದು ಕಡೆಗೆಲ್ಲೋ ಭಾಳ ಖೇದ ಅನ್ನಿಸ್ತಾ ಇದೆ ಸೊ ಹಿಂದೆ ಇರತಕ್ಕಂಥ ಬಿ ಜೆ ಪಿ ಸರ್ಕಾರ ಏನು ಯಡಿಯೂರಪ್ಪನವರು ಆಶ್ವಾಸನೆ ಕೊಟ್ಟಿದ್ರು ನಮಗೆ ನಿಮ್ಮ ಬೇಡಿಕೆಗಳನ್ನು ನಾನು ಪ್ರ ಮುಖ್ಯಮಂತ್ರಿ ಆದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈಡೇರಿಸ್ತೀನಿ ಅಂತೇಳಿ ಆದರೂ ಈಡೇರಿಸ್ಲಿಕ್ಕೆ ಆಗಲಿಲ್ಲ ಬೊಮ್ಮಾಯಿಯವರು ಬಂದರು ಅವ್ರ ಕೈಲೇ ಆಗಲಿಲ್ಲ ಟೋಟಲಿ ಏನು ನಮ್ಮ ಅನುದಾನ ಶಾಲೆ ಶಿಕ್ಷಕರಿಗೆ ಇವತ್ತು ಭಾಳ ಖೇದ ಅಂದರೆ ನಮಗೆ ಈ ಒಂದು ಎನ್ ಪಿ ಎಸ್ ರದ್ದು ಮಾಡಿ ಒ ಪಿ ಎಸ್ ಜಾರಿಗೆ ಅಂತಕ್ಕಂಥ ಒಂದು ಬೇಡಿಕೆ ಇತ್ತು ಪ್ರಮುಖವಾಗಿ ಆಮೇಲೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯದ ಬೇಡಿಕೆ ಇತ್ತು ಹೀಗಾಗಿ ಆಮೇಲೆ ಕಾಲ್ಪನಿಕ ವೇತನದ ಒಂದು ಬೇಡಿಕೆ ಇತ್ತು ಹೀಗಾಗಿ ಹಲವಾರು ಹೋರಾಟ ಮಾಡಿದ್ವಿ ಸುಮಾರು ಒಂದು ಸಲ ಸ್ಟ್ರೈಕ್ ಕಾಲ್ ಮಾಡಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ನಮ್ಮ ಟೀಚರ್ಸ್ ಬಂದು ಸೇರ್ತಾ ಇದ್ದರು ಸುಮಾರು ಕಳೆದ ಸಾಲಿನಲ್ಲಿ ನಮ್ಮ ಎನ್ ಪಿ ಎಸ್ ಹೋರಾಟ ಮಾಡಿದಾಗ ಸುಮಾರು ನೂರ ನಲ್ವತ್ಮೂರು ದಿನಗಳ ಕಾಲ ನಿರಂತರ ಹೋರಾಟ ಮಾಡಿದ್ವಿ ಅಲ್ಲಿ ಸುಮಾರು ಐದು ಜನ ಶಿಕ್ಷಕರು ಪ್ರಾಣ ಕಳ್ಕೊಂಡದ್ದು ಭಾಳ ಖೇದ ಆಗ್ತಾಯಿದೆ ಆದರೂ ಘನ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದು ಭಾಳ ಒಂದು ಕಡೆಗೆ ಖೇದಾಗ್ತಾಯಿದೆ ನಂತರ ಈ ನಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರೇನು ಮುಖ್ಯಮಂತ್ರಿಯಾಗಿ ಈಗ ನಾವು ವಚನ ಸ್ವೀಕರಿಸಿದ್ದಾರೆ ಅವರು ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಬಹುಶಃ ಅವರ ಪ್ರಣಾಳಿಕೆಯಲ್ಲಿ ಎಂಟನೇ ಪಾಯಿಂಟನ್ನು ಇಟ್ಕೊಂಡಿದ್ದಾರೆ ಪ್ರಣಾಳಿಕೆ ಎಂಟನೇ ಪಾಯಿಂಟ್ ಅಂಶನೇ ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಎಸ್ ಜಾರಿಗೆ ತರ್ತೀವಿ ಅಂತಕ್ಕಂಥದ್ದೆ ಅದಕ್ಕೆ ನಮ್ಮ ಹನುಮಂತಪ್ಪರು ನಮ್ಮ ರವಿ ಎಲ್ಲ ಸತತ ಹೋರಾಟ ಮಾಡ್ತಾ ಇದ್ದೀವಿ ಬಹುಶಃ ಅವರು ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಎಲ್ಲೋ ಒಂದು ನನಗೆ ಸಹ ನಂಬಿಕೆ ಇದೆ ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ ಖಂಡಿತ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡ್ವಿ ಈಡೇರಿಸ್ತಾರಂತಕ್ಕಂಥ ವಿಶ್ವಾಸನ ಇದೆ ಯಾಕೆಂದರೆ ಸಿದ್ದರಾಮಯ್ಯನವರು ಸಾಹೇಬ್ರ್ ಯಾವಾಗಲೂ ಹೇಳ್ತಾರೆ ನಾನು ನುಡಿದಂತೆ ನಡೀತೀನಿ ಅಂತೇಳಿ ಸೊ ಆ ವಿಶ್ವಾಸ ನಮಗಿದೆ ಈ ನಿಟ್ಟಿನಲ್ಲಿ ಜೊತೆಯಲ್ಲಿ ನಮಗೆ ಇನ್ನು ಆರೋಗ್ಯ ಬಾ ಭಾಗ್ಯ ಒಂದು ದೊಡ್ಡ ಸಮಸ್ಯೆ ನಮ್ಮ ಜನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಸೊ ಹೀಗಾಗಿ ಆರೋಗ್ಯ ಭಾಗ್ಯವನ್ನು ಸಹ ನಮ್ಮ ಅನುದಾನಿತ ಶಾಲೆ ಶಿಕ್ಷಕರು ಸಹ ಅದನ್ನ ಅಳವಡಿಸಬೇಕು ಯಾಕೆಂದರೆ ಹಲವಾರು ಈಗ ಸರ್ಕಾರಿ ನೌಕರಿಗೆ ಏಳು ಮಾರಣಾಂತಿಕ ಕಾಯಿಲೆಗಳಿಗೆ ಸಹ ಜನ ಸರ್ಕಾರ ಮೆಡಿಕಲ್ ಇದನ್ನು ಕೊಡ್ತಾರೆ ಆದರೆ ಮೇಡಡ್ ಸ್ಕೂಲ್ ಟೀಚರ್ಸ್ ಯಾವುದೂ ಇಲ್ಲ ಹೀಗಾಗಿ ನಮಗೆ ಸರ್ ರೋಗಗಳು ಬರ್ತಿರ್ತವೆ ಹೀಗಾಗಿ ನಮ್ಮನ್ನು ನೀವೇ ನೋಡ್ಕೋಬೇಕು ಅದು ಅನಿವಾರ್ಯ ಇದೆ ನಮ್ಮ ಮ್ಯಾನೇಜ್ಮೆಂಟ್ ಯಾರೂ ನೋಡಲ್ಲ ಮ್ಯಾನೇಜ್ಮೆಂಟ್ ಏನು ಅಪಾಯಿಂಟ್ಮೆಂಟ್ ತೊಗೊಳೋದು ಅಷ್ಟೇ ಅವರಿಗೆ ಅಪಾಯಿಂಟ್ಮೆಂಟ್ ತೊಗೊತಾರೆ ಕೈ ಬಿಟ್ಟುಬಿಡ್ತಾರೆ ಸೊ ಸರ್ಕಾರ ನಿಮಗೆ ಸಂಬಳ ಕೊಡೋದ್ರಿಂದ ಸರ್ಕಾರದ ಒಂದು ಅವಿಭಾಜ್ಯಂಗ ನಾವು ಆಗಿರೋದ್ರಿಂದ ಸೊ ಸರ್ಕಾರನೇ ಖಂಡಿತವಾಗಲೂ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ನಾವು ಈ ಸಲ ಹೀಗಾಗಿ ಹನುಮಂತಪ್ಪರು ನಾವು ಎಲ್ಲರೂ ಓಟ್ ಫಾರ್ ಓ ಪಿ ಎಸ್ ಅಂತೇಳಿ ಅಭಿಯಾನ ಮಾಡಿದ್ವಿ ನೇರವಾಗಿ ಇಳ್ಕೊಂಡಿದ್ವಿ ಈ ಸಲ ಫೀಲ್ಡ್ಗೆ ಖಂಡಿತವಾಗಲು ಸತ್ಯ ನೇರವಾಗಿ ಹೇಳ್ತೀನಿ ಸೊ ಫೀಲ್ಡ್ ಇಳ್ಕೊಂಡು ಇಡೀ ಕರೆ ಕೊಟ್ವಿ ಸೊ ನಮ್ಮ ಕೈಲಾದಷ್ಟು ನಾವು ಸಹ ಹೋರಾಟ ಮಾಡಿದ್ವಿ ಇವತ್ತು ಸರ್ಕಾರ ಬಂದಿದೆ ಅದ್ರ ಮೇಲೆ ವಿಶ್ವಾಸ ಇಟ್ಟು ನಾವೆಲ್ಲ ಹೋರಾಟ ಮಾಡಿದ್ದೇವೆ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಾರಂತಕ್ಕಂಥ ನಂಬಿಕೆ ನಮಗಿದೆ ಈ ನಿಟ್ಟಿನಲ್ಲಿ ಘನ ಸರ್ಕಾರ ನಮಗೇನು ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಎಸ್ ಜಾರಿಗೆ ತರಲಿ ಅನಂತರ ಮೆಡಿಕಲ್ ಅಲೌನ್ಸನ್ನು ಜಾರಿಗೆ ತರಲಿ ಜೊತೆಯಲ್ಲಿ ಮಕ್ಕಳ ವಿಷಯದಲ್ಲಿ ಸೊ ಹಿಂದೆ ಬಿ ಜೆ ಪಿ ಸರ್ಕಾರ ಭಾಳ ತಾರತಮ್ಯ ಮಾಡಿತು ಆದರೆ ಈ ಸಲ ಮಕ್ಕಳ ವಿಷಯದಲ್ಲಿ ಸಹ ತಾರತಮ್ಯ ಬೇಡ ನಮ್ಮ ಮಕ್ಕಳಿಗೆ ಸಹ ಎಲ್ಲ ಸೌಲಭ್ಯ ಸಿಗಬೇಕು ಈಗ ಪಠ್ಯಪುಸ್ತಕ ಸೌಲಭ್ಯ ಕೊಡ್ತಾ ಇದ್ದಾರೆ ಸರ್ಕಾರ ಸೈಕಲ್ ಭಾಗ್ಯ ಇದೆ ಕ್ಷೀರ ಭಾಗ್ಯ ಇದೆ ಬಿಸಿ ಊಟ ಭಾಗ್ಯ ಇದೆ ಆದರೆ ಸಮವಸ್ತ್ರ ಭಾಗ್ಯ ಇಲ್ಲ ಶಿವಭಾಗ್ಯ ಸಮಸ್ತ್ರ ಭಾಗ್ಯ ಕೊಡಬೇಕು ಜೊತೆಯಲ್ಲಿ ಕರ್ನಾಟಕ ದರ್ಶನ ಅಂತಕ್ಕಂಥ ಒಂದು ಭಾಗ್ಯ ಇದೆ ಸರ್ಕಾರಿ ಸಹ ಮಕ್ಕಳಿಗೆ ಅದು ಸಹ ನಮ್ಗೆ ಅಳವಡಿಸ್ಬೇಕು ನಮ್ಮ ಶಾಲೆ ಮಕ್ಕಳಿಗೆ ಸಹ ಹೀಗಾಗಿ ಮಕ್ಕಳ ವಿಷಯದಲ್ಲಿ ಸಹ ರಾಜಕೀಯ ಮಾಡೋದು ಬೇಡ ಎಲ್ಲ ಮಕ್ಕಳಿಗೆ ಸಹ ಸಮನಾಗಿರ್ತಕ್ಕಂಥ ಅವಕಾಶ ಸರ್ಕಾರಿ ಶಾಲೆ ಮಕ್ಕಳು ಬೇರೆಲ್ಲ ಅನುದಾನ ಶಾಲೆ ಮಕ್ಕಳು ಬೇರೆಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಪರಿಗಣಿಸ್ಬೇಕಂತಕ್ಕಂಥ ಮನವಿಯನ್ನು ಸಹ ಮಾಡ್ತಾ ಇದ್ದೇನೆ ಜೊತೆಯಲ್ಲಿ ಅತಿ ಮುಖ್ಯವಾಗಿ ನಮ್ಮ ಸಂಘದ ವತಿಯಿಂದ ಮೊಟ್ಟ ಮೊದಲಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ನಮ್ಮ ರಾಜ್ಯ ಸಂಘದಿಂದ ಮೊಟ್ಟ ಮೊದಲಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸೊ ಹಾಗೆ ಡಿ ಕೆ ಸಾಹೇಬ್ರಿಗೆ ಸಹ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ತಾವು ಮಾತು ಕೊಟ್ಟಿದ್ದೀರಿ ಜೊತೆಯಲ್ಲಿ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ದೀರಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಿರಂತಕ್ಕಂಥ ಒಂದು ವಿಶ್ವಾಸ ಇದೆ ದಯವಿಟ್ಟು ಅದನ್ನು ಈಡೇರಿಸಿರಂತಕ್ಕಂಥ ಮಾತನ್ನು ಹೇಳಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಯಲ್ಲಿ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಸಂಘಟನೆಯಲ್ಲಿ ನಾವು ಹೋರಾಟ ಮಾಡ್ತಾ ಬಂದ್ವಿ ಇಪ್ಪತ್ತೊಂದು ವರ್ಷ ಕಾಲ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಅಧ್ಯಕ್ಷನಾಗಿ ರಾಜ್ಯ ಉಪಾಧ್ಯಕ್ಷನಾಗಿ ರಾಜ್ಯ ಅಧ್ಯಕ್ಷನಾಗಿ ಸಾಕಷ್ಟು ಹೋರಾಟವನ್ನು ನಮ್ಮ ಶಿಕ್ಷಕರಿಗಾಗಿ ಮಾಡಿದ್ದೀವಿ ಸೊ ನನಗೆಲ್ಲೋ ಒಂದು ಕಡೆಗೆ ಭಾಳ ಕೊರಗಿದೆ ಎಲ್ಲಿ ನಮ್ಮ ಟೀಚರ್ಸ್ ಮತ್ತೆ ಅನಾಥರಾಗ್ತಾರೋ ಅಂತಕ್ಕಂಥ ಒಂದು ಭಾಳ ನೋವಿದೆ ನಮ್ಮ ಮುಂದೆ ಬರ್ತಕ್ಕಂಥ ಆ ರೀತಿ ಒಯ್ಯದಲ್ಲಂತಕ್ಕಂಥ ವಿಶ್ವಾಸವೂ ಇದೆ ಸೊ ಹೀಗಾಗಿ ಇವತ್ತು ನಾವು ಸಂಘಟನೆಯಿಂದ ನಿವೃತ್ತಿಯನ್ನು ಪಡಿತಾ ಇದ್ದೇವೆ ಅದು ನಮ್ಮ ಟೀಚರ್ಸ್ ಜೊತೆಗೆ ನಾವು ಯಾವಾಗಲೂ ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ನಮ್ಮೆಲ್ಲ ಅನು ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಅನುದಾನಿತ ನೌಕರ ಬಾಂಧವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಟಿ ರವಿಕುಮಾರ್ ಅಂತ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೂ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕಳೆದ ಹದಿಮೂರು ವರ್ಷಗಳಿಂದ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿನಿ ಹಾಗೆ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗೆ ಒಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಮತ್ತು ನಮ್ಮ ಹನುಮತಪ್ಪನವರು ಈ ಸಂಘಟನೆಯನ್ನು ಮೇಲಕ್ಕೆ ಒಂದು ಕೊಂಡೊಯ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮತ್ತು ನಮ್ಮ ಶಿಕ್ಷಕರಿಗೆ ಈ ಸೌಲಭ್ಯಗಳನ್ನು ದೊರಕಿಸ್ಕೊಡ್ಬೇಕು ಅಂತ ಉದ್ದೇಶದಿಂದ ರಾಜ್ಯಾದ್ಯಂತ ನಾವು ಸಂಚರಿಸಿ ಮೂವತ್ತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳು ಮತ್ತು ನೂರ ಎಪ್ಪತ್ತ ಐದು ಜ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಸ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವನ್ನು ಸಂಘಟನೆ ಮಾಡಿ ಆ ಒಂದು ಸಂಘಟನೆ ಬಲ ಬಲಿಷ್ಠಗೊಳಿಸೋದ್ರಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕ ಕಾರ್ಯವನ್ನು ಮಾಡಿದ್ದೇವೆ ಇದು ಇವತ್ತು ಬೆಳೆದ ಎಂಬರವಾಗಿರ್ತಕ್ಕಂಥ ಒಂದು ಸಂಘಟನೆ ಆಗಿದೆ ಈ ಸಂಘಟನೆ ಅಡಿಯಲ್ಲಿ ನಾವು ಉತ್ತಮ ಕೆಲಸಗಳನ್ನು ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೇವೆ ಹಲವಾರು ಇನ್ನು ಏಳು ಹೋರಾಟಗಳನ್ನು ನಮ್ಮ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ನಮ್ಮ ಅನುಮತ ನಮ್ಮ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮಾಡ್ತಕ್ಕಂಥದ್ದು ಇರ್ಬೋದು ನಮ್ಮ ಈ ಶಾಲಾ ಮಕ್ಕಳಿಗೆ ಒಂದು ಸೌಲಭ್ಯಗಳನ್ನು ಒದಗಿಸೋದಲ್ಲಿರ್ಬೋದು ಹಾಗೆ ನಮ್ಮ ಈ ಪ್ರಮುಖವಾಗಿರ್ತಕ್ಕಂಥ ಈ ಜ್ಯೋತಿ ಸಂಜೀವಿನಿ ಈ ಬೇಡಿಕೆಗಳ ಬಗ್ಗೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಆದರೆ ಈ ದಪ್ಪ ಚರ್ಮದ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಸ್ಪಂದಿಸಿದೆ ಎಲ್ಲ ಸರ್ಕಾರಗಳು ಕೂಡ ನಮ್ಮ ನಾಟ್ ಓನ್ಲಿ ಬಿ ಜೆ ಪಿ ಅಂತ ಹೇಳೋಂಗಿಲ್ಲ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ಈಗ ಬಿ ಜೆ ಪಿ ಸರ್ಕಾರ ಒಂದಷ್ಟು ವರ್ಷ ಆಯಿತು ಈಗ ಕಾಂಗ್ರೆಸ್ ಬಂದಿದೆ ಈಗ ಈಗೇನೋ ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿರೋದ್ರಿಂದ ಅವರು ಈಗ ಒಂದು ನಮ್ಮಲ್ಲಿ ಎಲ್ಲ ನಮ್ಮ ಅನುದಾನಿತ ಶಿಕ್ಷಕರಲ್ಲಿ ನೌಕರರೇನಿದಾರೆಲ್ಲರೂ ಕೂಡ ಒಂದು ಆಶಾಭಾವನೆ ಒಂದು ಮೊಳಕೆ ಚಿಗುರೊಡೆದಿದೆ ಈಗ ಅದು ಮುಂದೆ ಬೆಳೆದು ಅಮರವಾಗಿ ನಮ್ಮ ಆಸೆ ಈಡೇರುತ್ತೆ ಇರುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಕೂಡ ಅವರು ಏನಾದರೂ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂದರೆ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ ಅದಕ್ಕಾಗಿ ನಾವು ಈಗಾಗಲೇ ಸಿದ್ಧರಾಗ್ತಾಯಿದ್ದೀವಿ ಈ ಮೀಟಿಂಗಲ್ಲೂ ಕೂಡ ಅದನ್ನು ಒಂದು ನಿರ್ಣಯವನ್ನು ಕೈಗೊಂಡು ಸರ್ಕಾರದ ಪ್ರತಿನಿಧಿಗಳ ಬಳಿ ಹೋಗಿ ಮನವಿ ಮಾಡಿದಾಗ ಅವ್ರು ಯಾವ ರೀತಿ ಸಕಾರಾತ್ಮಕ ಸ್ಪಂದಿಸಿಲ್ಲ ಅಂದರೆ ಮತ್ತೆ ಹೋರಾಟ ಇದ್ದಿದೆ ಅಂತಕ್ಕಂಥದ್ದನ್ನು ನಾವು ಈ ಈ ಒಂದು ದಿನದಲ್ಲಿ ನಿರ್ಣಯ ತೆಗೆದುಕೊಂತೀವಿ ಇವತ್ತಿನ ಒಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ಸತತವಾಗಿ ನಮ್ಮ ಜೊತೆಯಲ್ಲಿ ಈ ಒಂದು ರಾಜ್ಯ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೆಳಸ್ತರದಿಂದ ಮೇಲೆ ಉತ್ತಮ ಏನು ಸ್ಥರ ಅಂತ ಹೇಳ್ತೀವಿ ಉತ್ತಮ ಸ್ಥರದವರೆಗೂ ಕೂಡ ಅಂದರೆ ಕೊನೆ ಅಂಥ ರಾಜ್ಯಾಧ್ಯಕ್ಷರ ಸ್ಥ ಸ್ಥರದವರೆಗೂ ಕೂಡ ಇವರು ಸಂಘಟನೆಯಲ್ಲಿ ದುಡಿದು ಸುಮಾರು ಸಂಘಟನೆ ಬಲಿಷ್ಠಗೊಳಿಸಿರೋದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಯಾಕಂದರೆ ಈ ನಮ್ಮ ಸಂಘ ಕೇವಲ ಒಂದು ಹತ್ತು ಅಷ್ಟೇ ಸೀಮಿತ ಆಗಿತ್ತು ಮೊದಲು ಈಗ ಉಳಿದಂಥ ಎಲ್ಲ ಇಪ್ಪತ್ನಾಲ್ಕು ಜಿಲ್ಲೆಗಳನ್ನು ಸೇರಿಸಿ ಮೂವತ್ನಾಲ್ಕು ಒಟ್ಟು ಏನು ಜಿಲ್ಲೆಗಳಿದೆ ಈ ಒಂದು ಮೂವತ್ತೈದು ಇದು ಆಯಿತು ಶೈಕ್ಷಣಿಕ ಜಿಲ್ಲೆ ಸೇರಿಸಿ ಆ ಎಲ್ಲ ಜಿಲ್ಲೆಗಳು ಕೂಡ ಈ ಸಂಘಟನೆ ಬಲಿಷ್ಠವಾಗಿ ತಾಲೂಕು ಬಲಿಷ್ಠವಾಗಲಿಕ್ಕೆ ನಾನು ಮತ್ತು ನನ್ನ ಮತ್ತ ಬರೋ ಸ್ವಂತ ವೆಚ್ಚದಲ್ಲಿ ಎಲ್ಲ ಕಡೆ ಒಂದು ಸಂಚರಿಸಿ ಈ ಹೋರಾಟವನ್ನು ಮಾಡಿ ಈ ಸಂಘಟನೆಯ ಒಂದು ಇಷ್ಟು ಮಟ್ಟಿಗೆ ತಂದಿದ್ದೇವೆ ಏಳು ಹೋರಾಟಗಳನ್ನು ಕೂಡ ಸತತವಾಗಿ ಬೃಹತ್ ಹೋರಾಟಗಳು ಸಣ್ಣ ಪುಟ್ಟ ಹೋರಾಟಗಳ ಬೃಹತ್ ಹೋರಾಟಗಳನ್ನೇ ಮಾಡಿದ್ದೀವಿ ಆದರೂ ಕೂಡ ಈ ಸರ್ಕಾರ ಗಮನ ಹರಿಸ್ತಿರ್ತಕ್ಕಂಥ ಭಾಳ ಕೇಂದ್ರ ಸಂಗತಿ ಮುಂದೆ ಆದರೂ ಕೂಡ ಇವು ಸರ್ಕಾರಗಳು ನಮ್ಮ ಕಡೆ ಗಮನ ಕೊಟ್ಟು ನಮ್ಮ ಬೇಡಿಕೆ ಈಡೇರಿಸಿ ನಮ್ಮ ಈ ಅನುದಾನಿತ ನೌಕರರು ಏನಿದ್ದಾರೆ ಪ್ರಾಥಮಿಕ ಮತ್ತು ಎಲ್ಲ ಪ್ರೌಢ ಕಾಲೇಜು ನೌಕರರಿಗೆ ಒಂದು ರೀತಿಯಲ್ಲಿ ನೆಮ್ಮದಿಯ ಬದುಕನ್ನು ಕಟ್ಕೊಡಲಿಕ್ಕೆ ಸಹಕರಿಸಬೇಕು ಅಂತೇಳಿ ನಾವು ಒಂದು ಮನವಿಯನ್ನು ಮಾಡ್ತಾ ಈ ನಿಟ್ಟಿನಲ್ಲಿ ಇವತ್ತು ಈ ನಮ್ಮ ಅಧ್ಯಕ್ಷರಿಗೆ ಒಂದು ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು ಅವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಅವರ ಗೌರವನ ಸೂಚಿಸಬೇಕು ಅಂತೇಳಿ ತೀರ್ಮಾನ ಕೈಗೊಂಡು ನಾವು ಇವತ್ತು ರಾಜ್ಯ ಸಂಘದ ವತಿಯಿಂದ ಮತ್ತು ನಮ್ಮ ಬೆಂಗಳೂರು ಉತ್ತರ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಆಗಮಿಸಿದರೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು ಈ ಒಂದು ಶೇಷಾತಿಪುರಂನ ಕಾಲೇಜು ಸಭಾಂಗಣದಲ್ಲಿ ಇವತ್ತು ಅವರಿಗೆ ಗೌರವವನ್ನು ಸೂಚಿಸಿದ್ದೇವೆ ಮುಂದೆ ಕೂಡ ಈ ಸಂಘಟನೆಯನ್ನು ಬೇರೆಯವರು ಏನು ಬರ್ತಾರೆ ಆ ಪದಾಧಿಕಾರಿಗಳು ಅವರು ಈಗಿರ್ತಕ್ಕಂಥ ಏನು ಗೌರವ ಇದೆ ಸಂಘಕ್ಕೆ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೌರವ ತರತಕ್ಕಂಥ ರೀತಿಯಲ್ಲಿ ಸಂಘಟನೆ ಮಾಡಿ ಆ ಹೋರಾಟವನ್ನು ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಬರಲಿ ನಮ್ಮ ಒಂದು ಸಲಹೆ ಸಹಕಾರ ಯಾವತ್ತೂ ಅವ್ರಿಗೆ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಹನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇವತ್ತು ನಮ್ಮ ಡಾಕ್ಟರ್ ಕೆ ಹನುಮಂತಪ್ಪ ಸರ್ ಅನುದಾನಿತ ನೌಕರರ ಸಂಘದ ಭಾಳ ದೊಡ್ಡ ಆಸ್ತಿ ಇಡೀ ರಾಜ್ಯಾದ್ಯಂತ ಅನುದಾನಿತ ನೌಕರರ ಸಂಘವನ್ನು ಸಂಘಟಿಸಿ ತಳಮಟ್ಟದಲ್ಲಿ ಕಟ್ಟಿ ಈ ಅಸಂಘಟಿತವಾಗಿದ್ದಂಥ ವಲಯವನ್ನು ಒಂದು ಸಂಘಟಿತ ವಲಯವನ್ನಾಗಿ ಮಾಡಿದಂಥ ಹನುಮಂತಪ್ಪ ಸರ್ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಹೊರತು ಅವ್ರ ಪ್ರವೃತ್ತಿ ಹೋರಾಟದಿಂದ ನಿವೃತ್ತಿ ಆಗ್ತಾಯಿಲ್ಲ ಅವರು ಈಗ ನಿವೃತ್ತಿ ಆದರೂ ಕೂಡ ನಮ್ಮೆಲ್ಲ ಹೋರಾಟಗಳಿಗೆ ನಮ್ಮೆಲ್ಲ ನೌಕರರಿಗೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಇರೋ ಮೂಲಕ ಈ ಒಂದು ಭವಿಷ್ಯದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರ ಬೇಕಾದಂಥ ಎಲ್ಲ ಸಹಾಯ ಸಹಕಾರ ಮಾಡ್ತಾರೆ ಅಂಥೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಅವರ ಒಂದು ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ ನಮ್ಮದಿಂದ ಕೂಡಿರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲ ನಮ್ಮ ಅನುದಾಯಿತ ನೌಕರರು ಎಲ್ಲ ಬೇಡಿಕೆಗಳು ಈಡೇರಬೇಕು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಆ ಮೂಲಕ ಸರ್ಕಾರಕ್ಕೆ ನಮ್ಮ ಶಕ್ತಿ ಅದನ್ನು ತೋರಿಸ್ಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಈ ಬಾರಿ ನಾವು ಈಗಾಗಲೇ ಆವಾಗಲೇ ಸರ್ ಮಾತಾಡ್ತಾ ಹೇಳ್ತಾ ಇದ್ದರು ಏನಂತಂದರೆ ವೋಟ್ ಫಾರ್ ಓ ಪಿಯಸ್ ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಅಭಿಯಾನ ಮಾಡಿದ್ವಿ ಆ ಅಭಿಯಾನದಲ್ಲಿ ನಾವು ಸಂಪೂರ್ಣವಾಗಿ ಯಶಸ್ವಿಯಾದ್ವಿ ಎಷ್ಟು ಮಟ್ಟಿಗೆ ಅಂದರೆ ನಾವು ಸರಿಸುಮಾರು ಒಂದು ಲಕ್ಷ ಜನ ಏಡೆಡ್ ಶಾಲಾ ಕಾಲೇಜ್ ನೌಕರಿದ್ವಿ ನಾವು ಪ್ರೈಮರಿಯಿಂದ ಡಿಗ್ರಿ ತನಕ ನಾವೆಲ್ಲ ಒಂದು ಲಕ್ಷ ಜನರ ಪೈಕಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ತಮ್ಮ ಮತ ಮತ್ತು ತಮ್ಮ ಕುಟುಂಬದವ್ರ ಮತ ಅಂದರೆ ಸರಾಸರಿ ಒಂದು ಏಳೆಂಟು ಲಕ್ಷ ಮತಗಳು ಏಳು ಲಕ್ಷ ಮತಗಳನ್ನು ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ನೌಕರರು ಮತ್ತು ಅವ್ರ ಕುಟುಂಬದವ್ರು ಹಾಕಿದ್ದಾರೆ ಕಾರಣ ಏನು ಅಂತಂದರೆ ನಾವು ಆ ರೀತಿ ಅಧಿಕೃತವಾದ ಕರೆನೇ ಕೊಟ್ಟಿದ್ವಿ ನಾವು ನಮ್ಮ ಸಂಘಟನೆಯಿಂದ ಆ ಮೂಲಕ ಈ ಸಿ ಈ ಒಂದು ರಾಜ್ಯದಲ್ಲಿ ನೌಕರರ ಬೇಡಿಕೆಗಳನ್ನು ಈಡೇರಿಸ್ತಾ ಹೋದರೆ ಅದರ ಪರಿಣಾಮವನ್ನು ಆಳುವ ಸರ್ಕಾರಗಳು ಅನುಭವಿಸಬೇಕಾಗ್ತದೆ ಅನ್ನೋದನ್ನು ನಾವು ಈ ಬಾರಿ ಸಾಬೀತು ಮಾಡಿ ತೋರಿಸಿದ್ವಿ ಅಂದರೆ ಯಾವ ಸರಿ ಸುಮಾರು ನಲವತ್ತು ಕ್ಷೇತ್ರಗಳಲ್ಲಿ ಮುನ್ನೂರು ನಾನ್ನೂರು ವೋಟ್ಗಳಲ್ಲಿ ಸೋತಿದ್ದಾರೆ ಎಷ್ಟೋ ಜನ ಎಮ್ ಎಲ್ ಎಗಳು ಆ ಎಲ್ಲ ಅಂಥ ಮುನ್ನೂರು ನಾಲ್ಕು ಓಟ್ಗಳಲ್ಲಿ ಸೋತಂಥ ಅಷ್ಟೇ ಆ ಎಲ್ಲ ಕ್ಷೇತ್ರಗಳಲ್ಲಿ ನಿಜವಾದ ಪರಿಣಾಮ ಬೀರೋದು ನಮ್ಮ ಓಟ್ಗಳಿಂದ ಸೊ ಹಾಗಾಗಿ ಇವತ್ತು ಭಾಳ ದೊಡ್ಡ ಬಹುಮತ ಬರೋದಕ್ಕೆ ನಾವು ಕಾರಣ ಆಗಿದ್ದೀವಿ ಅದನ್ನು ಕೂಡ ಈಗ ಪ್ರಸ್ತುತ ಅಧಿಕಾರಕ್ಕೆ ಬಂದಂಥ ಅದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ನಮ್ಮೆಲ್ಲರ ಒಂದು ಋಣ ಅದರ ಮೇಲೆ ಇರೋದ್ರಿಂದ ಅವ್ರ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ನಮ್ಮ ಬೇಡಿಕೆಗಳನ್ನ ಅವ್ರು ಈಡೇರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಜಿ ಅನುಮಂತಪ್ಪ ರಾಜ್ಯಾಧ್ಯಕ್ಷರು ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ಮುಂಚಿತ ನೌಕರ ಸಂಘ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇದರ ವತಿಯಿಂದ ಇವತ್ತು ಡಾಕ್ಟರ್ ಕೆ ಹನುಮಂತಪ್ಪನವರು ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಹಿರಿಯವರು ಸುಸಂಸ್ಕೃತರು ಸಂಭಾವಿತರು ಇಂಥವರು ಇವತ್ತು ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಶಿಕ್ಷಕರಿಗೆ ನೌಕರರಿಗೆ ಇವತ್ತು ಭಾಳಷ್ಟು ಸೇವೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಭಾಳ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಶ್ರೀಯುತ ಡಾಕ್ಟರ್ ಕೆ ಹನುಮಂತಪ್ಪನವರು ಅವರ ಒಂದು ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಶೋದ್ಗಾರದಿಂದ ಇವತ್ತಿಲ್ಲಿ ಸೇರಿದ್ದೇವೆ ಜೊತೆಗೆ ನೋವುಂಟು ಕೂಡ ಇದೆ ಯಾಕೆ ಅಂತಂದರೆ ಇಂಥವರೊಬ್ಬ ಒಬ್ಬ ಧೀಮಂತ ನಾಯಕರಾದಂತಹ ಶ್ರೀಯುತ ಡಾಕ್ಟರ್ ಕೆ ಹನುಮಂತಪ್ಪನವರು ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಕೂಡ ಹೌದು ಆದ್ದರಿಂದ ಅವ್ರನ್ನೆಲ್ಲರೂ ಕೂಡ ಇವತ್ತು ನಾವು ಅವ್ರನ್ನ ಬೀಳ್ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಜೊತೆಗೆ ಇವತ್ತು ಅವರ ಒಂದು ಸಹಕಾರದೊಂದಿಗೆ ನಾವು ಇವತ್ತು ನಾವು ಇವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರ ಒಂದು ನಿಟ್ಟಿನಲ್ಲಿ ಅವರ ಒಂದು ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮದ ಒಂದು ಸಂದರ್ಭದಲ್ಲಿ ಅವರ ಒಂದು ಅನುಸ ಅವರ ಸ ಶಿವ ಶ್ರೀಮತಿ ಚಿತ್ರಕಲಾ ಸಿ ಎಂ ನಾಗರಾಜು ಅವರು ಕೂಡ ಇವರು ಉಪಸ್ಥಿತರಿದ್ದಾರೆ ಶ್ರೀಯುತ ಬೆಟೇಗೌಡರು ಕೂಡ ಉಪಸ್ಥಿತರಿದ್ದಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಮುತ್ತೈನವರು ಕೂಡ ಉಪಸ್ಥಿತರಿದ್ದಾರೆ ಇವರೆಲ್ಲರ ಸಹಭಾಗಿತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಡಾಕ್ಟರ್ ಕೆ ಹನುಮಂತಪ್ಪನವರು ಹಾಗೆ ಬೆಟೇಗೌಡರವರಿಗೆ ನಾವು ಬೀಳ್ಕೊಡುಗೆ ಸಮಾರಂಭನ ಮುಖ ಮುಖಾಂತರ ಇವತ್ತು ಇವತ್ತು ರಾಜ್ಯದ ಸಮಸ್ತ ಶಿಕ್ಷಕರ ಪರವಾಗಿ ನಾನು ಅವರಿಗೆ ತುಮೃದಯದ ಅಭಿನಂದನೆಗಳನ್ನು ಹೇಳಿ ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ದಿನ ನಾವು ಇಲ್ಲಿ ಕರ್ನಾಟಕ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಚುನಾವಣೆಯನ್ನು ಇಟ್ಕೊಂಡಿದ್ದೀವಿ ನಾನು ಈ ಒಂದು ಸಂಘದ ಗೌರವಾಧ್ಯಕ್ಷರೇ ಆಗಿದ್ದೀನಿ ಈ ಒಂದು ಸಂಘವನ್ನು ಬೆಂಗಳೂರು ನಗರದ ಮಹಾಪೌರರಾದ ಮಾಜಿ ಮಹಾಪೌರರಾದ ಸಿ ಎಂ ನಾಗರಾಜ್ರವರು ಸ್ಥಾಪನೆ ಮಾಡಿದರು ಅಂದಿನಿಂದ ಹಿಂದಿನವರೆಗೂ ಈ ಸಂಘ ಶಿಕ್ಷಕರ ಅನೇಕ ಬೇಡಿಕೆಗಳನ್ನು ಈರಿಸುವಲ್ಲಿ ಯಶಸ್ವಿಯಾಗಿದೆ ಶಿಕ್ಷಕರು ಈ ಸಂಘದ ಮೂಲಕ ತಮ್ಮ ಕುಂದುಕೊರತೆಗಳನ್ನು ಸರ್ಕಾರಕ್ಕೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂಘ ಹೀಗೆ ಮುಂದುವರಿಲಿ ಅಂತ ಎಲ್ಲರಿಗೂ ಒಂದು ಆಶ್ವಾಸನೆಯನ್ನು ಕೊಡ್ತಾ ಈ ಸಂಘ ಹೀಗೆ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತೀನಿ ದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಅಧ್ಯಕ್ಷರು ರಾಜ್ಯದ ಉಪಾಧ್ಯಕ್ಷರು ಸಿ ಮುತ್ತಯ್ಯ ಅಂತ ಹೇಳಿ ಈ ಸಂಘ ಸ್ಥಾಪನೆ ಆಗಬೇಕಾದ್ರೆ ನಮ್ಮೆಲ್ಲರ ಗಾಡ್ ಫಾದರ್ ಅಂದರೆ ಸಿ ಎಮ್ ನಾಗರಾಜು ಸಾರ್ ಅವರು ಇವತ್ತು ನಾವೇನಿಲ್ಲೆಲ್ಲ ನಿಂತಿದ್ದೀವಿ ವೇದಿಕೆ ಮೇಲೆ ಆಗ್ಬೋದು ನಾವು ಆಗ್ಬೋದು ಎಲ್ಲ ಇರ್ಬೋದು ಅವರು ಹಾಕಿದಂಥ ಮಾರ್ಗದರ್ಶನ ಅವ್ರು ಬಿತ್ತಿದಂಥ ಬೀಜ ಇವತ್ತು ನಮಗೆ ಭಾಳಷ್ಟು ರಿಟ್ರೀಚ್ಮೆಂಟ್ ಅಂತ ಬಂದಿತ್ತು ರಿಟ್ರೀಟ್ಮೆಂಟ್ ಬಂದಂಥ ಟೈಮಲ್ಲಿ ನಮ್ಮ ಸನ್ಮಾನ್ಯ ಪರಮ ಪೂಜ್ಯರಾದ ಸನ್ಮಾನ್ಯ ನಾಗರಾಜ್ ಸರ್ ಅವರು ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಆಯ್ತ ಟೈಮಲ್ಲಿ ಬಂದು ಅದನ್ನು ಕ್ಯಾನ್ಸಲ್ ಮಾಡಿಸಿ ನಮ್ಗೆ ಹೇಳೋರು ಬಿಡ್ರಪ್ಪ ಎದ್ರ ಕಂಬಡ್ರಿ ಅಂತೇಳಿ ಅವತ್ತಿಂದ ಇವತ್ತವರೆಗೂ ಮಾಡ್ತಾಯಿದ್ದೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಜಿಲ್ಲೆಯ ಶಿಕ್ಷಕರು ನಿವೃತ್ತಿ ಅಂದರೆ ಅವಾರ್ಡ್ ಕೊಟ್ಟರೆ ಊಟದ ವ್ಯವಸ್ಥೆ ಆಗ್ಬೋದು ಆಮೇಲೆ ಸಭಾಂಗಣದ ವ್ಯವಸ್ಥೆಗೆ ಪ್ರತಿ ವರ್ಷ ನಾವು ಅವ್ರ ಮನೆ ಹತ್ರ ಏನು ರವಿಕುಮಾರ್ ಆಗ್ಬೋದು ರಾಜ್ಗೋಪಾಲ್ ಆಗ್ಬೋದು ಆಗ್ಬೋದು ರಾಜು ಆಗ್ಬೋದು ಸೌತ್ನವ್ರು ನಾರ್ತ್ನವ್ರು ಯಾರೇ ಹೋದಾಗ ಕುಂಡ್ರಿಸಿ ಚೆಕ್ ಬಾರ್ದು ಕೊಟ್ಟು ಈ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯ ಕಾರಣಕರ್ತರ ಅವರು ಸನ್ಮಾನ್ಯ ನಾಗರಾಜ್ಯನವರು ಅವರ ಧರ್ಮಪತ್ನಿ ಶ್ರೀಮತಿ ಚಿತ್ರಕಲಾ ನಾಗರಾಜ್ ಅವರು ಅವರು ಧರ್ಮದೇವತೆ ನೋಡಿ ಅವ್ರು ಕೂತಿರೋದು ನೋಡಿ ಅವ್ರು ನೋಡಿ ಧರ್ಮದ ಯಾವತ್ತಿನ ಕೊಟ್ಟು ಕಳ್ಕೊಂಡಿದ್ದಾರೆ ಹೊರ್ತು ಯಾವತ್ತಾನೆ ನಮ್ಮ ಸಂಘದ ಬಗ್ಗೆ ಭಾಳಷ್ಟು ಅಪಾರವಾಗಿರ್ತಕ್ಕಂಥ ಶ್ರೀಮತಿ ಚಿತ್ರಕಲಾ ಸಿ ನಾಗರಾಜ್ ಅವರು ಅದೇ ರೀತಿ ನಮ್ಮ ಹನುಮಂತಪ್ಪನವ್ರನ್ನ ಉಪಾಧ್ಯಕ್ಷರಾಗಿದ್ದರು ನಾವೆಲ್ಲ ಸೇರಿ ಅಧ್ಯಕ್ಷರು ಮಾಡಿವಿ ಅದು ಪುಣ್ಯ ನಮ್ಮ ನಾನು ಹೆಚ್ಚಿಗೆ ಒಗಳಕ್ಕೆ ಹೋಗೋದಿಲ್ಲ ಸಿ ಎಂ ನಾಗರಾಜು ಸ್ಥಾನದಲ್ಲಿ ನಿಂತ್ಕೊಂಡು ಸನ್ಮಾನ್ಯ ಹನುಮಂತಪ್ಪನವರು ದಾರಿ ಬಂದಿದ್ದಾರೆ ಇವತ್ತು ಏನು ಸಂಘ ಇಷ್ಟು ಬರಬೇಕಾದ್ರೆ ಸಿ ಎಂ ನಾಗರಾಜು ಸಾರ್ ಯಾವ ರೀತಿ ಮಾಡಿದ್ರೋ ಅದೇ ರೀತಿ ಅದೇ ಗತ್ತಿನಲ್ಲಿ ನಮಗೆಲ್ಲ ಧೈರ್ಯ ಕೊಟ್ಕೊಂಡು ಸಂಘದಲ್ಲಿ ಮಾಡ್ಕೊಂಬಂದಿದ್ದಾರೆ ನನಗಂತೂ ಭಾಳ ದುಃಖ ಆಗಿದೆ ಅವರು ನಮ್ಮ ಸಂಘ ಏನು ತಮ್ಮ ಚಿತ್ರಕಲಾ ಸಿ ಎಂ ನಾಗರಾಜು ಇದ್ದಾರೆ ಅದೇ ರೀತಿ ನಮ್ಮ ಸಂಘದಲ್ಲಿ ಇರಬೇಕು ಸುಮ್ಮನೆ ನಾವು ಇವತ್ತು ಅವರಿಗೆ ಸನ್ಮಾನ ಮಾಡಿಕೊಡ್ತಾ ಇದ್ದೀವಿ ಹೊರತು ಇಲ್ಲ ಉತ್ತಮವಾಗಿ ಮಾಡಿದ್ದಾರೆ ನಮ್ಮ ಸಂಘಕ್ಕೆ ಬಾ ಗಾಡ್ ಫಾದರ್ ಇದ್ದಂಗೆ ಅವರು ಹನುಮಂತಪ್ಪ ಅವರು ಮತ್ತು ರವಿ ಇವರೆಲ್ಲರೂ ಭಾಳಷ್ಟು ತುಂಬ ತಕ್ಕಂಥ ಮಾಡಿದ್ದಾರೆ ನಾವೂ ಸಹ ಸ್ಪಂದಿಸಿ ಟೀಚರ್ಸು ಪರವಾಗಿ ನಾವು ಭಾಳಷ್ಟು ಜನ ಟ್ರಾನ್ಸ್ಫರ್ ಆಗ್ಬೋದು ಸಂಬಳ ನಿಲ್ಲಿಸಿದ್ರಾಗ್ಬೋದು ನಮ್ಮ ರಾಜ್ಯ ಸಂಘದವರು ಪ್ರತಿ ಜಿಲ್ಲೆಗೂ ಸ್ಪಂದಿಸಿ ಮಾಡ್ತಾಯಿದ್ದಾರೆ ನಿಜಕ್ಕೂ ಇವತ್ತು ಬೇಜಾರ ಸಂಗತಿ ನಮ್ಮ ಸಂಘ ಬಲಿಷ್ಠವಾಗಿದೆ ಯಾವುದೇ ಕಾರಣಕ್ಕೂ ಕೇಳಿಸಲ್ಲ ಈಗೇನು ರಥ ಎಳ್ಕೊಂಬಂದಿದ್ದಾರೆ ನಮ್ಮ ಹನುಮಂತಪ್ಪನವರು ರವಿಕುಮಾರ್ ಇವರೆಲ್ಲ ನಿವೃತ್ತಿ ಅಂತ ಇದ್ದಾರೆ ಆ ರಥನ ಖಂಡಿತ ಹಿಂದೆ ಕೇಳೋಕ್ಕಂಥ ಕೆಲಸ ನಾವು ಮಾಡೋಕ್ಕೆ ಹೋಗಲ್ಲ ಮುಂದಕ್ಕೆ ಕೇಳಿತೀವಿ ಎಲ್ಲ ದುರೀಣ್ರಿದ್ದಾರೆ ಎಲ್ಲ ಯಂಗು ಎನರ್ಜಿ ಥರ ಇದ್ದಾರೆ ದಯಮಾಡಿ ನಿಮ್ಮ ಸಹಕಾರ ಬೇಕು ನಮಗೆ ತಪ್ಪು ಮಾಡಿದರೆ ನಮ್ಗೇನಾದರೂ ಸಂಘಕ್ಕೆ ತಿದ್ದಿ ಹೇಳ್ಬೋದು ನೀವು ನಾವು ಯಾವತ್ತೂ ಸ್ಪಂದಿಸ್ತೀವಿ ದಯಮಾಡಿ ಇದಕ್ಕೆ ನಮ್ಮ ಸಂಘದಲ್ಲಿ ಅವರು ಬೀಳ್ಕೊಡ್ತಾ ಇಲ್ಲ ಅವ್ರಿಗೆ ಸನ್ಮಾನ ಮಾಡ್ತೀವಿ ಹನುಮಂತಪ್ಪ ನಮ್ಮ ಸಂಘದಲ್ಲಿದ್ದಾರೆ ನಮ್ಮ ಭಾಳಷ್ಟು ಬೇಡಿಕೆಗಳಿದೆಯಾ ಸರ್ ಈಗ ಜೀರೋ ಸ್ಕೂಲ್ಸು ಅಂತ ಮಾಡಿ ನಿಲ್ಲಿಸ್ತಕ್ಕಂಥದ್ದು ಏನೇನೋ ಇತ್ತು ಆದರೆ ನಾವು ಹೋಗಿ ಸಿ ಎಮ್ ಹತ್ರ ಇ ಎಮ್ ಹತ್ರ ಬೆಂಚ್ ತಟ್ಟಿ ಗಲಾಟೆ ಮಾಡಿ ಏನಾದರೂ ಮಾಡಿ ನಾವು ಟೀಚರ್ಸ್ ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ನೆಮ್ಮದಿಯಿಂದ ಪಾಠ ಪ್ರವಚನ ಮಾಡೋ ರೀತಿಯಲ್ಲಿ ನಾವೆಲ್ಲ ಮಾಡಿದ್ದೀವಿ ಇದು ಇಡೀ ಕರ್ನಾಟಕ ರಾಜ್ಯ ಮೆಚ್ಚತಕ್ಕಂಥ ಕೆಲಸ ನಾನು ಹನುಮಂತಪ್ಪರಿಗೆ ನಾನು ಅವ್ರನ್ನ ಗಾಡ್ ಫಾದರ್ ಅಂತ ಹೇಳಿದ್ದೀನಿ ಸಿ ಎಮ್ ನಾಗರಾಜು ಸಾರ್ ಯಾವ ರೀತಿ ನಡ್ಸ್ಕೊಂಡು ಹೋದ್ರೆ ಅದೇ ರೀತಿ ನಡೆಸ್ಕೊಂಡು ಹೋಗಿದ್ದಾರೆ ದೇವ್ರ ಅವರು ಮನೆಗೆ ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ ನಮ್ಮ ಇದು ನಿರಂತರವಾಗಿ ಅವರು ಸುಮಾರು ಡಾಕ್ಟ್ರ್ ಇದ್ದಂಗೆ ಡಾಕ್ಟ್ರು ಅವರು ರಿಟೈರ್ಡ್ ಆದರೂ ಡಾಕ್ಟ್ರೆ ಯಾರಿಗೇನೋ ನಾಲ್ಕು ಜನಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಆ ಥರ ಸಹ ಅವ್ರ ಜೀವನ ಪರ್ಯಂತ ನೂರು ವರ್ಷಗಳ ಕಾಲ ಬೆಳೀಲಿ ಅವರು ನೆನ್ಸ್ಕೊಂತಾರೆ ಏನು ಮಾಡಿದ್ದೀನಿ ಅಥವಾ ರಿಟೈರ್ಡಾಗಿ ಮನೆಗಿದ್ದಾಗ ನಾನೇನೇನು ಸಾಧನೆ ಮಾಡಿದ್ದೀನಿ ಅಂದರೆ ನಿಜಕ್ಕೂ ಅವ್ರಿಗೆ ತೃಪ್ತಿ ಇರ್ತಾ ಇರ್ತಕ್ಕಂಥ ಆಲೋಚನೆಗಳು ಬರಲಿ ನಮ್ಮ ಸಂಘವನ್ನು ಬೆಳೆಸಲಿ ಅಂತ ಹೇಳ್ತಾ ಇವತ್ತು ಏನು ರಾಜ್ಯದಿಂದ ಎಲ್ಲ ನನ್ನ ಸ್ನೇಹಿತರು ಸಂಘದ ಪದಾಧಿಕಾರಿಗಳು ಇವತ್ತೇನು ಸನ್ಮಾನ ಕರೆ ಕಾರ್ಯಂತ ದೂರದಿಂದ ಬಂದು ನಿಮ್ಮೆಲ್ಲರಿಗೂ ನಾವು ಹೊಂದಿಸ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಹನುಮಂತಪ್ಪ ಸಾರ್ ಅವರು ವೃತ್ತಿಯಿಂದ ನಿವೃತ್ತಿ ಹೊಂತ ಇದ್ದಾರೆ ಅವರಿಗೆ ಒಂದು ನಾವು ಇವತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ರಾಜ್ಯದ ನಮ್ಮ ಅನುದಾನಿತ ಶಾಲೆಗಳ ವೈಫಲ್ಯಗಳು ಅನೇಕ ಕೆಲಸಗಳು ಆಗದೇ ಇರೋದಕ್ಕೆ ನಮ್ಮ ಹಿಂದಿನ ಸರ್ಕಾರದ ಧೋರಣೆಯ ಕಾರಣ ನಮ್ಮ ಸಂಘ ಭಾಳ ಬಲಿಷ್ಠವಾಗಿ ಅನೇಕ ಹೋರಾಟಗಳನ್ನ ಮಾಡ್ಕೊಂಬಂತ ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಸ್ಪಂದನೆ ಕೂಡ ನಮ್ಮ ಸಂಘಕ್ಕೆ ದೊರೆಯಲಿಲ್ಲ ಈಗ ಮುಂದಿನ ಒಳ್ಳೆಯ ಸರ್ಕಾರ ಬಂದಿದೆ ನಾವೆಲ್ಲ ಸಂಘ ಬಲಿಷ್ಠವಾಗಿದೆ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ತಾಲೂಕು ಈ ರಾಜ್ಯ ಸಂಘದೊಂದು ಒಡನಾಟ ಚೆನ್ನಾಗಿಟ್ಕೊಳ್ಳಿ ಮುಂದಿನ ಒಂದು ಸರ್ಕಾರದಲ್ಲಿ ನಮ್ಮೆಲ್ಲ ಅನೇಕ ಬೇಡಿಕೆಗಳನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹನುಮಂತಪ್ಪ ಅವರು ನಮ್ಮ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘ ಮುನ್ನಡ್ಕೊಂಡು ಬಂದಿದೆ ಇನ್ನು ಮುಂದೆಯೂ ಸಹ ನಮ್ಮ ಚಿತ್ರಕಲಾ ನಾಗರಾಜ್ ಮೇಡಮ್ ಅವರು ಹಾಕೊಟ್ಟ ಮಾರ್ಗದರ್ಶನದಲ್ಲಿ ನಮ್ಮ ಹಿಂದೆ ಈ ಒಂದು ಸಂಘಕ್ಕೆ ತ್ಯಾಗವನ್ನು ಮಾಡಿದಂಥ ಅನೇಕ ನಿವೃತ್ತ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಅವರ ಎಲ್ಲರ ಸಲಹೆ ಸೂಚನೆಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೆಲ್ಲ ನಮ್ಮ ಅಧ್ಯಕ್ಷ ಹನುಮಂತಪ್ಪನವರು ವಿವರವಾಗಿ ಹೇಳಿದ್ದಾರೆ ಹೇಳೋಂಥದ್ದು ಏನಿಲ್ಲ ಅನೇಕ ಸಮಸ್ಯೆಗಳಿದೆ ಅದನ್ನೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸಬೇಕು ಮುಂದಿನ ಸರ್ಕಾರದ ಬಂದ ತಕ್ಷಣ ನಾವೆಲ್ಲ ಮುಂದೆ ಶಿಕ್ಷಣ ಸಚಿವರ ಹತ್ರ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮುಂಚೆ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ನೌಕರರ ಸಂಘ ಈ ದಿನ ನಮಗೆ ಸಿ ಎಂ ನಾಗರಾಜ್ ಅಂತ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಇತಿಹಾಸ ಅವರದು ಆ ಇತಿಹಾಸವನ್ನು ಕರ್ನಾಟಕ ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲಾ ನೌಕರರ ಸಂಘವನ್ನು ಕಟ್ಟಿ ಬೆಳೆಸಿ ಕರ್ನಾಟಕ ಸರ್ಕಾರದಲ್ಲಿ ಆಗ್ತಾಯಿದ್ದಂಥ ತೊಂದರೆಗಳಿಗೆ ಹೋರಾಟ ಮಾಡಿ ಮನೆ ಕಳಿಸೋವಂಥ ಮೀ ಶಿಕ್ಷಕರ ಮನೆ ಕಳಿಸೋವಂಥ ಕಾಲದಲ್ಲಿ ಅವರು ಎದೆಗುಂದದೆ ನಿಂತು ಪ್ರತಿಯೊಬ್ಬರಿಗೂ ಕೂಡ ನೌಕರಿಗೆ ಯಾವುದೇ ರೀತಿ ಭವಿಷ್ಯ ಇಲ್ಲದಂಥ ಸಂದರ್ಭದಲ್ಲಿ ಭವಿಷ್ಯವನ್ನು ಗಟ್ಟಿ ಮಾಡಿಕೊಟ್ಟವರು ಸಿ ಎಂ ನಾಗರಾಜವರು ಇವತ್ತು ದಿವಸ ಪ್ರಾಥಮಿಕ ಸಾಲ ನೌಕರ ಸಂಘ ಇವತ್ತು ಯಾವ ನೌಕರಿದ್ದರೂ ಕೂಡ ಅವ್ರನ್ನ ಒಮ್ಮೆ ನೆನ್ಕೊಂಡೇ ನಾವೆಲ್ಲರೂ ಕೂಡ ಬದುಕನ್ನು ಸಾಕ್ತಾ ಇದ್ದೀವಿ ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯದ ಇವತ್ತೇನು ಹನುಮಂತಪ್ಪನವರು ಇದ್ದಾರೆ ಅವರು ನಿವೃತ್ತರಾಗ್ತಾ ಇಲ್ಲ ನಮಗೆ ಬೆಂಬಲಿಗರಾಗಿ ನಿಂತ್ಕೊಳ್ತಾರೆ ಇವತ್ತೊಂದು ದಿವಸ ಅವರು ಮಾಡಿರುವಂಥ ಭಾಳಷ್ಟು ಕೆಲಸಗಳು ನಮ್ಮ ಪಿಂಚಣಿ ವಂಚಿತ ಹನುಮಂತಪ್ಪನವ್ರ ಜೊತೆಗೆ ರವಿಯವರು ಮತ್ತು ಹನುಮಂತಪ್ಪನವರು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯದ ಎಲ್ಲ ಅನುದಾನಿತ ನೌಕರರನ್ನು ಒಟ್ಟುಗೂಡಿಸಿ ಕರ್ನಾಟಕ ನೌಕರರ ಶಾಲಾ ಕಾಲೇಜುಗಳ ನೌಕರರ ಸಂಘ ಅಂತೇಳಿ ಅದರಲ್ಲಿ ನಮ್ಮ ಮನ್ಮಹ್ ತೊಪ್ಪನವರು ಕೂಡ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲೇ ನಾವೆಲ್ಲರೂ ಕೂಡ ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ ಒಂದಲ್ಲ ಒಂದು ದಿವಸ ನಮಗೆ ಈ ಸರ್ಕಾರದಲ್ಲಿ ಪಿಂಚಣಿ ಬಂದೇ ಬರುತ್ತೆ ಆರೋಗ್ಯ ಭಾಗ್ಯ ನಮಗೆ ಸಿಗಲೇಬೇಕು ಅನ್ನೋ ಒಂದು ಹೋರಾಟವನ್ನು ಸದಾ ನಾವು ಇಟ್ಕೊಂಡಿದ್ದೀವಿ ಹೋರಾಟ ನಡೀತಾನೆ ಇರ್ತದೆ ಅದು ಆಗ್ತಾನೆ ಇರ್ತದೆ ಆಗೋವರೆಗೂ ಕೂಡ ನಾವು ನಿರ್ಮಿಸೋದಿಲ್ಲ ಅಂತ ಹೇಳ್ತಾ ಕರ್ನಾಟಕದ ಪ್ರಾಥಮಿಕ ಸಾಲ ನೌಕರ ಸಂಘದ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ನಿವೃತ್ತರಾಗ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ನಾವು ಯಾಕೆ ಅಂತಂದರೆ ಹನುಮಂತಪ್ಪನವ್ರು ಹಿಂದೆ ಬಾಲಿ ಹೋದಂಗೆ ಹೋಗೋ ನಾವು ಅವರು ಎಲ್ಲ ಕಡೆನೂ ಕೂಡ ಸಂಚಾರ ಮಾಡಿದವರು ಇಡೀ ರಾಜ್ಯದಲ್ಲಿ ಪ್ರಾಥಮಿಕ ಸಾಲ ನೌಕರರ ಸಂಘ ಅಷ್ಟು ಗಟ್ಟಿಯಾಗಿ ಬೆಳಿಬೇಕಾದ್ರೆ ನಿಜವಾಗ್ಲೂ ಕೂಡ ಹನುಮಂತಪ್ಪ ರವಿಯವರು ಮ ಮುತ್ತಪ್ಪನವರು ಇತರೆ ಎಲ್ಲ ಸ್ನೇಹಿತರು ಏನಿದ್ದೀರಿ ಎಲ್ಲರೂ ಕೂಡ ಭಾಳ ಒಗ್ಗಟ್ಟಿಂದ ಹೋರಾಟ ಮಾಡಿದಿರಿ ಮುಂದೆನೂ ಕೂಡ ಆ ಸಂಘಟನೆಯನ್ನು ಹಂಗೆ ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ